ಡೀಮ್ ಫಾರೆಸ್ಟ್ ಅಂತ ಬಂದ್ರು, ಇವ್ರಿಗೆ ಅಲಾಟ್ ಆಗಿರೋ ಜಾಗನೇ ಬೇರೆ, ಇವರು ಮೈನಿಂಗ್ ಮಾಡ್ತಿರೋದೇ ಬೇರೆ. ಇದೆಲ್ಲ ಕೋರ್ಟ್ ಗಮನಕ್ಕೂ ತಂದಿದ್ದೀನಿ. ಫಸ್ಟ್ ನನ್ಗೆ ಇದು ಯುದ್ಧ ಸರ್, ಇದು ಒಂದು ದಿವಸ ಎರಡು ದಿವಸದಲ್ಲಿ ಆಡಿರೋ ಇದೆ ಅಲ್ಲ, ಹೆಚ್ಚು ಕಮ್ಮಿ ಒಂದು 6 ತಿಂಗಳಾಗಿದೆ ಯುದ್ಧ ಸರ್, ಇದು ಒಂದು ದಿವಸ ಎರಡು ದಿವಸದಲ್ಲಿ ಆಡಿರೋ ಇದೆ ಅಲ್ಲ, ಹೆಚ್ಚು ಕಮ್ಮಿ ಒಂದು 6 ತಿಂಗಳಾಗಿದೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ಬಿಟ್ಟು. ಯಾವ ಗೌರ್ಮೆಂಟ್ ಆಗ್ಲಿ, ಯಾವ ಕಾನ್ಸ್ಟಿಟ್ಯೂಷನ್ ಆಗ್ಲಿ, ಲೈಸೆನ್ಸ್ ಕೊಟ್ಟಿದೀವಿ ಏಕಾಏಕಿ ಮನುಷ್ಯರ ಜೀವನ ತೆಗಿ, ಪ್ರಾಣಿಗಳ ಜೀವನ ತೆಗಿ ಅಂತ ಎಲ್ಲೂ ಹೇಳ. ನನಗೂ ಸುಮಾ ಕೇಸ್ ತಗೊಂಡ ಮೇಲೂ ಸುಮಾರು ಪ್ರೆಷರ್ ಬಂತು, ನಮ್ಮ ಸಂಬಂಧಿಕರ ಕಡೆಯಿಂದ ಆಗಿರ್ಬೋದು, ರಾಜಕಾರಣಿಗಳಿಂದ ಆಗಿರ್ಬೋದು. ನಿನ್ಗೆ ಯಾಕಪ್ಪ ಈಗಲೇ ಇಂಥ ಕೇಸ್ಗಳೆಲ್ಲ ಬಾಳಿ ಬದುಕಬೇಕಾದಂತನೋ ಯಾವುದೋ ಒಂದು ಇದಕ್ಕೆ ಹೋಗ್ಬೇಡ ಅಂತ ನನಗೆ ಒಳ್ಳೆ ಕಿವಿ ಮಾತುಗಳು ಬಂದಿದ್ದಾವೆ, ಬೆದರಿಕೆಗಳು ಬಂದಿವೆ. ಆದರೆ ನಾವು ಯಾವುದು ನಿಮಗೆಲ್ಲ ನಾನು ಹೇಳಿದ್ದೆ, ನಾನು ನಿನ್ನ ಹೊಗಳಲ್ಲ, ಆದರೆ ನಿಮ್ಮ ತಂದೆ ಹೊಗಳಬೇಕು. ನಿಮ್ಮ ತಂದೆ ಹಣಕ್ಕೋಸ್ಕರ ಮುಂದೆ ಬರದೆ ನಿಮ್ಮನ್ನ ನ್ಯಾಯಕ್ಕೋಸ್ಕರ ಬಿಟ್ಟಿದ್ದಾರೆ. ಸೊ ಒಬ್ಬ ಅಡ್ವೊಕೇಟ್, ನೀವು ಅಡ್ವೊಕೇಟ್ ತನ ಇರಬೇಕು, ಬೇರೆ ಬೇರೆ ಮೋಸಗಳು ಮಾಡ್ಬೋದು ಮಾಡಿದ್ದೆ. ಅವ್ರ ಕೂಡ ಒಂದು ಥ್ಯಾಂಕ್ಸ್. ಶ್ರೀರಂಗಪಟ್ಟಣದಲ್ಲಿ ಇದ್ದಂತಹ ಒಂದು ಕ್ರಷರ್ನೆಲ್ಲ ಸ್ಟಾಪ್ ಮಾಡಿದೆ. ಸೊ ಮನುಷ್ಯರಿಗೆ, ಪ್ರಾಣಿಗಳಿಗೆ, ಪರಿಸರಕ್ಕೆ ತುಂಬ ಹಾನಿ ಆಗ್ತಾ ಇತ್ತು, ತುಂಬ ತೊಂದರೆ ಆಗ್ತಿತ್ತು. ನಾನು ಕೂಡ ಆ ಜಾಗಕ್ಕೆ ಭೇಟಿ ಕೊಟ್ಟಿದ್ವಿ. ಸೊ ನಾವು ನೇರಾಗಿ ಅಲ್ಲಿ ಪರಿಸ್ಥಿತಿನ ಅವಲೋಕನ ಮಾಡಿದ್ವಿ. ಕೊನೆಗೆ ಅದು ಸ್ಟಾಪ್ ಆಯಿತು. ಸ್ಟಾಪ್ ಆಯಿತು ಹೆಂಗೆ ಈ ಯುದ್ಧ ಹೆಂಗೆ? ಇದನ್ನ ಕಡಿಮೆ ವಿಷಯ ಏನು, ಆ ಕ್ರಷರ್ ಸ್ಟಾಪ್ ಮಾಡಿದ್ರಲ್ಲ, ಆ ಸ್ಟೋರಿ ಹೇಳಿ ಅಂತ ಕೇಳಬೇಕು ಸರ್. ನಿಮಗೆ ಇದು ಇದ್ರ ಬಗ್ಗೆ ಮಾಧ್ಯಮದಲ್ಲೂ ನೀವು ಸುಮಾರು ವಿಚಾರ ಮಾಡಿದ್ದೀರಿ, ಮಾಧ್ಯಮದವ್ರಿಗೂ ಗೊತ್ತಿರುತ್ತೆ. ಕ್ರಷರಿಂದ ಬರೀ ಹಾನಿನೇ ಹೊರತು ಯಾವುದು ಲಾಭ ಇಲ್ಲ. ಈಗ ಒಂದ್ ಕಡೆ ಪಾಸಿಟಿವ್ ಆಗಿ ನೋಡೋದಾದ್ರೆ ಎಮ್ ಸ್ಯಾಂಡ್ ಎಲ್ಲ ಅವೆಲ್ಲ ಬೇಕು ಕನ್ಸ್ಟ್ರಕ್ಷನ್ಗೆ, ಅದು ಅದ್ರ ಬಗ್ಗೆ ಒಬ್ಜೆಕ್ಷನ್ ಇಲ್ಲ. ಎಲ್ ಮಾಡ್ಬೇಕು, ಜನ ಸಂಗುಳಿ ಇರೋ ಜನರ ಜಾಗ ಅಥವಾ ಜನ ಜಾಸ್ತಿ ಸಂಖ್ಯೆ ಇಲ್ದರ ಜಾಗದಲ್ಲಿ ಅದಕ್ಕೆ ಆದಂತ ಒಂದು ಪ್ರಿಸ್ಕ್ರಿಪ್ಷನ್ ಇರುತ್ತೆ, ಲಿಮಿಟ್ ಏರಿಯಾಗಳಲ್ಲಿ ಮಾಡ್ಬೇಕು. ಎಲ್ಲಿಗೂ ಲೈಫ್ ಸ್ಟಾಕ್ ಆಗ್ಲಿ, ಹ್ಯೂಮನ್ಸ್ ಆಗ್ಲಿ ತೊಂದರೆ ಆಗ್ಬಾರ್ದು ಅಂತ. ಇವರು ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ಬಿಟ್ಟು, ಯಾವ ಗೌರ್ಮೆಂಟ್ ಆಗ್ಲಿ, ಯಾವ ಕಾನ್ಸ್ಟಿಟ್ಯೂಷನ್ ಆಗ್ಲಿ, ಲೈಸೆನ್ಸ್ ಕೊಟ್ಟಿದೀವಿ ಏಕಾಏಕಿ ಮನುಷ್ಯರ ಜೀವನ ತೆಗಿ, ಪ್ರಾಣಿಗಳ ಜೀವನ ತೆಗಿ ಅಂತ ಎಲ್ಲೂ ಹೇಳಲ್ಲ. ರೈಟ್ ಇಲ್ವೇ ಇಲ್ಲ. ಇವ್ರೇನ್ ಮಾಡಿದ್ದಾರೆ, ಆ ಝೋನ್ ಅಲ್ಲಿ ಡೀಮ್ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಅಂತ ಡಿಕ್ಲೇರ್ ಆಗಿದೆ ಈ ಸರ್ವೆ ನಂಬರ್ 21 ಅಂತ ಬರುತ್ತಲ್ಲಿ, ಅದರಿಂದಾನೇ ಇವ್ರದೆಲ್ಲ ಪೋಡಿ ಆಗಿ ಹೋಗಿದ್ದಾವೆ. ಅಲ್ಲಿ ಡೀಮ್ ಫಾರೆಸ್ಟ್ ಅಂತ ಬಂದ್ರು, ಇವ್ರಿಗೆ ಅಲಾಟ್ ಆಗಿರೋ ಜಾಗನೇ ಬೇರೆ, ಇವರು ಮೈನಿಂಗ್ ಮಾಡ್ತಿರೋದೇ ಬೇರೆ. ಇದೆಲ್ಲ ಕೋರ್ಟ್ ಗಮನಕ್ಕೂ ತಂದಿದ್ದೀನಿ. ಫಸ್ಟ್ ನನ್ಗೆ ಇದು ಯುದ್ಧ ಸರ್, ಇದು ಒಂದು ದಿವಸ ಎರಡು ದಿವಸದಲ್ಲಿ ಆಡಿರೋ ಇದೆ ಅಲ್ಲ, ಹೆಚ್ಚು ಕಮ್ಮಿ ಒಂದು 6 ತಿಂಗಳಾಗಿದೆ ಇದನ್ನ. ಇದು ಒಂಥರ ಟೈಮು ದುಡ್ಡು ಎಲ್ಲ ಸ್ಪೆಂಡ್ ಮಾಡಿ ಯಾಕಂದ್ರೆ ಎಲ್ರು ರೈತರು ದುಡಿ, ಈಗ ನಾವು ದುಡಿತೀವಿ, ಎಲ್ಲರೂ ದುಡಿತಾರೆ. ರೈತನ ಇಲ್ಲ ಅಂದ್ರೆ ನಾವೆಲ್ಲ ಎಲ್ ಏನ್ ಮಾಡೋಣ, ಏನ್ ತಿನ್ನೋಣ? ರೈತನೇ ದೇಶದ ಬೆನ್ನೆಲುಬು, ಅವ್ರಿಗೆ ನಾವು ನಿಲ್ಬೇಕು. ಇಲ್ಲಿ ಭ್ರಷ್ಟ ಅಧಿಕಾರಿಗಳಿಗಾಗ್ಲಿ, ರಾಜಕಾರಣಿಗಳಿಗಾಗ್ಲಿ, ದುಡ್ಡು ಮಾಡಿರೋ ತಲೆ ತೂಗೋ ವ್ಯಕ್ತಿಗಳಿಗಾಗ್ಲಿ ರೈತರ ಮೇಲೆ ಕಾಳಜಿನೇ ಇಲ್ಲ. ರೈತರು ಸತ್ತರೆ ಸಾಯ್ತಾನೆ, ದುಡ್ಡನ್ನೇ ತಿನ್ನೋಣ ಅಂತ ಅವರು ದುಡ್ಡು ತಿನ್ಬೇಕು ಅವರು. ಖಂಡಿತ ಖಂಡಿತ. ಸೊ ಅಂಥ ಒಂದು ಸಿಚುವೇಶನ್ನು ನೀವು ಕೋರ್ಟ್ಗೆಲ್ಲ ಮೈಸೂರಿಂದ ಮಂಡ್ಯ ತನಕೆಲ್ಲ ಹೋಗಿ ಕೋರ್ಟ್ ಎಲ್ಲ ವಾದ ಮಾಡಿ, ಅದೊಂದು ರೋಮಾಂಚನಕಾರಿ ಅಂತ ಅನ್ಕೊಳ್ತೀನಿ. ಯಾಕೆಂದರೆ ಈ ಇಷ್ಟು ಈ ವಯಸ್ಸಿಗೆ ಇಂಥ ದೊಡ್ಡ ಸಕ್ಸಸ್ ಇದೆಯಲ್ಲ, ನಿಮಗೂ ಕೂಡ ತಲೆ ತಿರುಗಬಾರ್ದು, ನೆಕ್ಸ್ಟ್ ಇಂಥ ಕೆಲಸಗಳು ನಿಮ್ಮಿಂದ ತುಂಬ ಆಗಬೇಕು. ಹೌದು. ಸೊ ಹೇಗಿತ್ತು ಅದು ಜರ್ನಿ ಅದು ಆ್ಯಕ್ಚುಲಿ ಸರ್? ಅದು ಹೆಂಗಿತ್ತು, ಆರಂಭ ಹೇಗಾಯಿತು, ಯಾರು ಕಂಪ್ಲೇಂಟ್ ಕೊಟ್ಟಿತ್ತು, ಕೊನೆಗೆ ಇವಾಗ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ಫುಲ್ ಕ್ಲೋಸ್ ಆಯಿತು? ಫುಲ್ ಕ್ಲೋಸ್ ಆಯ್ತು. ಹೇಳಿ ಜರ್ನಿ ಹೇಗೆ ಸರ್? ಇದು ಸ್ಟಾರ್ಟಿಂಗ್ ಬಂದು ಶರತ್ ಅನ್ನುವ ಕ್ಲೈಂಟ್, ನಮ್ಮ ವಾದಿ ಪ್ಲೇಂಟಿಫ್, ಒಂದು 70-80 ಮೇಕೆಸ್ ಹಾಕೊಂಡಿದ್ರು. ನೀವಲ್ಲಿ ಹಿಂದಿನ ಕ್ಲಿಪ್ಸ್ ಅಲ್ಲೆಲ್ಲ ತೋರಿಸಿದ್ದೀರ, 27 ಮೇಕೆ ಟಿಲ್ ಡೇಟ್ ಸತ್ತಿದ್ದಾವೆ. ಈಗ ಮೊನ್ನೆ ಒಂದು 5ನೇ ತಿಂಗಳಲ್ಲಿ ಒಂದು ಸತ್ತಿದೆ. ಸೊ 28 ಮೇಕೆ, ಅದರಲ್ಲಿ ನನ್ನ ಹತ್ರಕ್ಕೆ ಬಂದಾಗ 6 ಮೇಕೆಗಳದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ತರಿಸಿದ್ದೀನಿ. ಯಾಕಂದರೆ ಅವರು ದಡ್ರು, ರೈತರು, ಏನಕ್ಕೆ ಸಾಯ್ತಾ ಇದ್ದಾವೆ ಅಂತ ಅವ್ರಿಗೆ ಗೊತ್ತಿಲ್ಲ. 8 ತಿಂಗಳಿಂದ ಈ ಕ್ರಷರು ಬಂದು ಅಲ್ಲಿ ನೆಲೆ ಮಾಡಿದೆ. ನಮ್ಮ ಒಂದು ವಾದಿ ಏನಿದೆ, 5 ವರ್ಷದಿಂದ ಅಲ್ಲಿ ಮೇಕೆ ಸಾಗಾಣಿಕೆ ಮಾಡ್ತಿದ್ದಾನೆ, ಅದರ ಸಂಬಂಧಪಟ್ಟಂಗೆ ದಾಖಲಾತಿಗಳು ಕೊಟ್ಟಿವೆ. ಏನಂತ ಬಂದಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ, ಧೂಳು ಮತ್ತೆ ಡುಪ್ಟ, ಲಂಗ್ಸ್ ಆರ್ ಫಿಲ್ಡ್ ವಿತ್ ಫ್ರಾತ್ ಫಿಲ್ಡ್, ಮೈಟ್ ಬಿ ಡೆಡ್ ಡ್ಯೂ ಟು ಅಕ್ಯೂಟ್ ಪಿನಾಮಿಯಾ ಅಂತ ಒಂದು ಟರ್ಮ್ ಯೂಸ್ ಮಾಡ್ತಾರೆ. ಲಂಗ್ಸ್ ಕಂಜೆಷನ್ ಆಗ್ಬಿಟ್ಟಿದೆ, ಕಂಪ್ರೆಸ್ ಆಗ್ಬಿಟ್ಟಿದೆ, ಏನಕ್ಕಾಗತ್ತೆ ಧೂಳು ಬರೋದಕ್ಕೆ? ಸೊ ಇದನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಇದು ಮಾಡಿದೆ. ವೆಟರ್ನರಿ, ಸೀನಿಯರ್ ವೆಟರ್ನರಿ ಡಾಕ್ಟರ್ ಆ ಗ್ರಾಮಕ್ಕೆ ಯಾರು ಇರ್ತಾರೆ ಅವರು ನಮಗೆ ಸರ್ಟಿಫೈ ಮಾಡ್ಕೊಡ್ತಾರೆ. ನಾನು ಲೀಗಲ್ ನೋಟಿಸ್ ಸುತ್ತೋಗಿದ್ದಾವೆ ಅಂತ 27 ತಗೊಂಡಿಲ್ಲ, ಯಾಕಂದ್ರೆ 20 ನಾನು ಬರಕ್ಕಿಂತ ಮುಂಚೆನೆ ಸತ್ತಿದ್ದಾವೆ, ನಾನು ಬಂದ್ಮೇಲೆ 8 ಸತ್ತಿರೋದಕ್ಕೆ ಅದಕ್ಕೆ ಸಾಯತ್ತಿದ್ದಂಗೆ ಪೋಸ್ಟ್ ಮಾರ್ಟಮ್ ಮಾಡಿಸಿ.
ಅದ್ರ ರಿಪೋರ್ಟ್ಸು ಕೂಡ ತೊಗೊಂಡೆ. ನೆಕ್ಸ್ಟ್ ಅದೇನಾಯಿತು, ನನಗೆ ಸ್ಟೇ ಸಿಕ್ತು, ಅದೇ ವೆಕೇಷನಲ್ ಜಡ್ಜು. ಆಮೇಲೆ ಮತ್ತೆ ಟ್ರಾನ್ಸ್ಫರ್ ಆಗಿ ಪಟ್ನಾದಲ್ಲಿ ಬಂತು, ಇಂಟ್ರಿ ಆರ್ಡರ್ ಕಂಟಿನ್ಯೂ ಆಗ್ತಿತ್ತು. ಮಧ್ಯದಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗದಂತೆ ಕೇಸ್ಗಳು, ಅಯ್ಯೋ ಇಲ್ಲೆಲ್ಲ ನಾವು ಮೈಸೂರಿಂದ ಹೋಗಬೇಕು, ಅಪ್ಡೇಟ್ಸ್ ಇರೋದಿಲ್ಲ, ಕೆಲವೊಂದೊಂದು ಕಡೆ ಜುಡಿಷಿಯರಿ ಲೂಪ್ ಹೋಲ್ಸ್ ಇದೆ, ಕ್ಲರ್ಕ್ಗಳು ನೀಟಾಗಿ ಕಮ್ಯುನಿಕೇಶನ್ ಕೂಡ ಮಾಡೋದಿಲ್ಲ. ತಾಲೂಕ್ ಲೆವೆಲ್ ಈಗ ನಮ್ಮ ಜುರಿಸ್ಡಿಕ್ಷನ್ ಮೈಸೂರು, ನಮ್ಮ ಜುರಿಸ್ಡಿಕ್ಷನ್ ಮೈಸೂರು. ಈಗ ಒಬ್ಬ ಬ್ಯಾಂಗ್ಳೂರಿಂದ ಬರ್ತಾನೆ, ನನ್ನ ಕೆಲಸ ಈಸಿ ತಿರ್ಚಕ್ಕಾಗಲಿ ಮತ್ತೊಂದು ಮಾಡೋದಕ್ಕಾಗಲಿ, ಯಾಕಂದ್ರೆ ನಂದಿಲ್ಲಿ ನನ್ನ ಕೈಗಳು ಚೆನ್ನಾಗಿ ಇಟ್ಕೊಂಡಿರ್ತೀನಿ. ಅದೇ ಥರ ಅಲ್ಲೂ ಕೂಡ ಅಷ್ಟೇ. ಈಗ ನಮಗೆ ಕಮ್ಯುನಿಕೇಷನ್ನು ಕಮ್ಯುನಿಕೇಷನ್ ಗ್ಯಾಪ್ ಆದಾಗ ಅಂದರೂ ಕೂಡ ಫಾಲೋ ಅಪ್ ಮಾಡಿ ಪರ್ಮನೆಂಟ್ ಆರ್ಡರ್ ಆಗುತ್ತೆ ನನಗೆ, ಅಂದರೆ ಟಿಲ್ ಡಿಸ್ಪೋಸಲ್ ಆಫ್ ದ ಸೂಟ್ ಅಂದ್ಬಿಟ್ಟು IA 3 ಅಲೋ ಮಾಡ್ತಾರೆ, ನಡೆಸಲೇಬಾರ್ದು ಅಂತ. ಮತ್ತೆ ಏನು ಮಾಡ್ತಾರೆ, ಅಡಿಷನಲ್ ಸಿವಿಲ್ ಅಲ್ಲ ನಡೆಸಲ್ಲ, ಮಧ್ಯದಲ್ಲಿ ಕಂಟೆಂಪ್ಟ್ ಮಾಡ್ತಾರೆ, ನಡೆಸಿದ್ರು ಒಂದ್ ದಿವಸ ನಡೆಸ್ತಾರೆ, ಪರ್ಮಿಟ್ಟು ತಗೊಂಡ್ಬಿಟ್ಟು ಎಲ್ಲಾ ಕಡೆ ಪಬ್ಲಿಕ್ ಆಗೋಯ್ತು, ಹಿಂಗೆ ನೀವೇ ಮಾಡ್ತೀರ ಅದನ್ನ, ಯಾಕಪ್ಪ ಬೇಕು ಸಾವಾಸ ಅಂತ ನಿಲ್ಲಿಸ್ತಾರೆ. ನೆಕ್ಸ್ಟ್ ಈ ಆರ್ಡರ್ ಮೇಲೆ ಏಕಾಏಕಿ ನಮ್ಗೆ ನೋಟಿಸ್ ಇಲ್ದಂಗೆ ಒಂದು ಮಿಸ್ಲೇನಿಯಸ್ ಅಪೀಲ್ ಹಾಕೊಳ್ತಾರೆ ನಮ್ಗೆ, ಇಂಜಂಕ್ಷನ್ ಆರ್ಡರ್ ಮೇಲೆ ಹಿರಿಯ ಸಿವಿಲ್ ನ್ಯಾಯಾಲಯ ಶ್ರೀರಂಗಪಟ್ಟಣ ಇದಕ್ಕೆ ಜ್ಯೂರಿಸ್ಡಿಕ್ಷನ್ ಬಂದು MA 6/24 ಅಂತ ಹಾಕೊಳ್ತಾರೆ. ಅದನ್ನೆಲ್ಲ ಇಲ್ಲೇ ಇದೆ, ಅದು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ. ಅದರಲ್ಲೂ ಕೂಡ ಬರೀ 10 days ಕೇಸ್ ಹಾಕಿದ್ದಿವರು 27 ವಾರಕ್ಕೆ. ನಾನು ಇದನ್ನ ಜಡ್ಜ್ಮೆಂಟ್ಗೆ ಪೋಸ್ಟ್ ಹಾಕ್ಸಿದ್ದು ಎಲ್ಲ ವಿತ್ ಆರ್ಗ್ಯುಮೆಂಟ್ಸ್ 2-3 days ಮುಗಿಸಾಕ್ತೆ. 10 days ಎಂ ಎ ಡಿಸ್ಪೋಸ್ ಆಗಿ ಪ್ಲೇಂಟಿಫ್ ಹಿತಾಸಕ್ತಿನ ಕಾಪಾಡ್ತು, ಅಂದ್ರೆ ರೈತನ ಹಿತಾಸಕ್ತಿ ಕಾಪಾಡ್ತು, ಕೋರ್ಟ್ ಗಮನಕ್ಕೂ ಬಂದ್ಬಿಡ್ತು. ಇದು ಯಾಕೋ ಡೆಡ್ಲಿ ಮ್ಯಾಟರ್, ಸೆನ್ಸಿಟಿವ್ ಮ್ಯಾಟರ್. ಕೋರ್ಟು ಕೂಡ ಏನ್ ನ್ಯಾಯ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಕಾಪಾಡಬೇಕು, ಲೋವರ್ ಕೋರ್ಟ್ ಆರ್ಡರ್ ಎತ್ತಿಡಿತು. ಸೊ MA ಮುಗೀತು, ಅಲ್ಲಿಗೆ ಸೀನಿಯರ್ ಡಿವಿಷನ್ ಮುಗೀತು. ಈಗ ಕಂಪ್ಲೀಟ್ ಆಗಿ ಅಧಿಕಾರಿಗಳಿಗೆಲ್ಲ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಚಾರ ತಿಳಿಸಿ ಏನೇನು ಅವ್ರ ಡೈರೆಕ್ಷನ್ಸ್ ತಗೊಬೇಕು ಅದಕ್ಕೆ ನಾನು ಸಂಬಂಧಪಟ್ಟಂಗೆ ತಿಳಿಸಿದೀನಿ ಸರ್. ಇನ್ ಮುಂದೆ ಸದ್ಯಕ್ಕೆ ನಡೀತಾ ಇಲ್ಲ, ಈಗ ನಡೀತಾ ಇಲ್ಲ, ಈಗ ಸದ್ಯಕ್ಕೆ ದೊಡ್ಡ ದೊಡ್ಡ ರಾಜಕಾರಣಿಗಳು, ಆಮೇಲಿಂದ ನಾವೇ ಸಂಬಳ ಕೊಟ್ಟು ಸಾಕ್ತಾ ಇರುವಂತ ಅಧಿಕಾರಿಗಳು, ಕಳ್ಳ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು, ಲೂಟಿಕೋರ ಅಧಿಕಾರಿಗಳೆಲ್ಲ ಇರ್ತಾರೆ, ಥ್ರೆಟ್ನಿಂಗ್ ಎಲ್ಲ. ನೀವು ಕೂಡ ಮನುಷ್ಯರನ್ನೇ ಎನಿವೇಸ್, ಈಗ ನಮ್ ಕೂಡ ಎಷ್ಟು ಬರುತ್ತೋ ನಿಮ್ ಕೂಡ ಹಾಗೆ ಬರುತ್ತೆ. ಸೊ ಇದು ಕಷ್ಟ ಅಲ್ವಾ ಇದು, ಹೀಗೆಲ್ಲ ಆದಾಗ ಹೌದು ಸರಿ, ರಾಜಕಾರಣಿಗಳ ವಿರುದ್ಧ ನಿಂತ್ಕೋಬೇಕು, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಿಂತ್ಕೋಬೇಕು. ಕೆಟ್ಟದ್ದೇ ಫಸ್ಟ್ ಗೆಲ್ಲೋದು, ಕೊನೆಗೆ ಗೆಲ್ಬೇಕಂದ್ರೆ ಒಳ್ಳೇದು, ಒಳ್ಳೇದು ಅಷ್ಟಲ್ಲೆಲ್ಲ ನಮ್ಗೆ ಸಫರ್ ಆಗಿರ್ತದೆ, ಎಲ್ಲ ಸಫರ್ ಆಗುತ್ತೆ. ನಾನು ಯೋಚನೆ ಮಾಡೋ ಸರ್, ಕೇಸ್ ತಗೊಳ್ಳೋಕ್ಕಿಂತ ಮುಂಚೆ ನನಗೂ ಸುಮಾರು ಕೇಸ್ ತಗೊಂಡ ಮೇಲೂ ಸುಮಾರು ಪ್ರೆಷರ್ ಬಂತು, ನಮ್ಮ ಸಂಬಂಧಿಕರ ಕಡೆಯಿಂದ ಆಗಿರ್ಬೋದು, ರಾಜಕಾರಣಿಗಳಿಂದ ಆಗಿರ್ಬೋದು. ನಿನ್ಗೆ ಯಾಕಪ್ಪ ಈಗಲೇ ಇಂಥ ಕೇಸ್ಗಳೆಲ್ಲ ಬಾಳಿ ಬದುಕಬೇಕಾದಂತನೋ ಯಾವುದೋ ಒಂದು ಇದಕ್ಕೆ ಹೋಗ್ಬೇಡ ಅಂತ ನನಗೆ ಒಳ್ಳೆ ಕಿವಿ ಮಾತುಗಳು ಬಂದಿದ್ದಾವೆ, ಬೆದರಿಕೆಗಳು ಬಂದಿವೆ. ಆದರೆ ನಾವು ಯಾವುದು ನಿಮಗೆಲ್ಲ ನಾನು ಹೇಳಿಲ್ಲ, ನಾನು ನಿನ್ನ ಹೊಗಳಲ್ಲ, ಆದರೆ ನಿಮ್ಮ ತಂದೆ ಹೊಗಳಬೇಕು. ನಿಮ್ಮ ತಂದೆ ಹಣಕ್ಕೋಸ್ಕರ ಮುಂದೆ ಬರದೆ ನಿಮ್ಮನ್ನ ನ್ಯಾಯಕ್ಕೋಸ್ಕರ ಬಿಟ್ಟಿದ್ದಾರೆ. ಸೊ ಒಬ್ಬ ಅಡ್ವೊಕೇಟ್, ನೀವು ಅಡ್ವೊಕೇಟ್ ತನ್ನ ಇರಬೇಕು, ಬೇರೆ ಬೇರೆ ಮೋಸಗಳು ಮಾಡ್ಬೋದು ಮಾಡಿದ್ದೆ, ಅವ್ರ ಕೂಡ ಒಂದು ಥ್ಯಾಂಕ್ಸ್ನ ಹೇಳಬೇಕು. ಒಟ್ಟಾರೆ ಇವಾಗ ಕ್ರಷರ್ ಸ್ಟಾಪ್ ಆಗಿದೆ ಪರ್ಮನೆಂಟ್ ಸ್ಟಾಪ್ ಆಗಿದೆ, ಪರ್ಮನೆಂಟ್ ಆಗಿ ಸ್ಟಾಪ್ ಆಗಿದೆ. ಇಲ್ಲಿ ನಾವು ಹೋದಲ್ಲಿ ಒಂದಷ್ಟು ಜನ ಸುತ್ತಾಕೊಂಡಿದ್ರು ನಮಗೆ, ಬೇರೆ ಬೇರೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ, ಕೆಲ ಕೇರ್ ಮಾಡಿಲ್ಲ ನಾವು ಕೆಲಕ್ಟ್. ನೀವು ಕೂಡ ಧೈರ್ಯವಾಗಿ ನಿಂತ್ಕೊಂಡು ಅಲ್ಲಿ ವಾದವನ್ನು ಮಾಡಿ ಇವತ್ತು ಆ ಕ್ರಷರ್ನ ಸ್ಟಾಪ್ ಮಾಡಿದ್ರಿ, ಎಷ್ಟು ಲಾಸ್ ಆಗಿದೆ ಅವರಿಗೆ ಅಲ್ಲ, ಇದು ಎಕಾನಮಿಲಿ ಲಾಸ್ ಆಗಿದೆ. ಎಕಾನಮಿಲಿ ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳಂತೂ ನಿಂತಿದೆ. ಡೈಲಿ ಒಂದು ಅದನ್ನೇ ಅವರು ಓಪನ್ ಕೋರ್ಟಲ್ಲಿ ಮಾಡಿರೋ ಸಬ್ಮಿಷನ್, ನಾನು ಹೇಳ್ತಿಲ್ಲ, 25 lakh ಲಾಸ್ ಅಂತ ಅವ್ರ ಪರ್ ಡೇ ಓಪನ್ ಸಬ್ಮಿಷನ್ ನಾನು ಮಾಡಿಲ್ಲ, ಅವ್ರು ಹೇಳಿರೋದು 25 lakh x 30 days ಮಾಡಿ ಎಷ್ಟು ಲಾಸ್ ಆಗಿದೆ ನೋಡಿ. ಅದರಲ್ಲಿ ಬೇಡ ಅವ್ರು ಹೇಳಿದ್ದು 30 days, ನಾನು ಹೇಳೋದಕ್ಕೆ ಅರ್ಧಕ್ಕೆ ಅರ್ಧ, ಬರೀ 10 lakh ಹಾಕೊಂಡ್ರು 3 crore ಆಯ್ತು. ನಾಲೆಜ್ ಪ್ರಕಾರ ಅವರು ಹೈಕೋರ್ಟ್ಗೆ ಹೋಗ್ಬೇಕು, ಬಟ್ ಆದ್ರೆ ನೀವು ನಿಮ್ಗೆ ಅನೇಕ ಜನಗಳ ಆಶೀರ್ವಾದ ನಿಮ್ಮಲ್ಲಿ ಇರಲಿ. ಯಾಕೆಂದ್ರೆ ಇತ್ತೀಚೆಗೆ ನಾನು ತುಂಬಾ ಜನ ನೋಡಿದೀನಿ, ಎಷ್ಟೋ ಕೇಸ್ಗಳನ್ನ ತಗೊಂಡು ನಡೆಸಲಿಲ್ಲ ಕೆಲವು ಲಾಯರ್ಗಳು, ನಮ್ಮ ಹತ್ರನೇ ಕೆಲವೊಂದು ಕೇಸ್ ತಗೊಂಡು ನಡೆಸಲಿಲ್ಲ. ಈ ಥರದ್ದೆಲ್ಲ ನಾವು ಉದಾಹರಣೆಗಳನ್ನ ನೋಡಿದಾಗ ನಮಗೂ ಕೂಡ ಇಲ್ಲ, ಒಂದ್ಸಲ ನನ್ನ ಮಾಧ್ಯಮದಲ್ಲಿ ಕರಪ್ಷನ್ ಇಲ್ಲ ಅಂತಿಲ್ಲ, ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಆದ್ರೆ ನಾನು ಪ್ರಾಮಾಣಿಕ ಇದ್ದೀನಿ, ಹೌದು ಅಪ್ರಾಮಾಣಿಕ ಆದ್ರೆ ನೇರವಾಗಿ ಅವ್ರು ಬರ್ಬೋದು, ನಾನು ಉತ್ತರ ಕೊಡ್ತೇನೆ ಅದಕ್ಕೆ. ಸೊ ಹಾಗಾಗಿ ನೀವು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ರೆ, ನೀವು ಇದೇ ತರ ಯಶಸ್ಸನ್ನ ಇದು ಮಾಡ್ತೀರಿ, ಹಾಗೆ ನಿಮ್ಮನ್ನ ಜನ ಏನು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು, ಮಾತಾಡ್ತೀರಾ ಅವ್ರ ಹತ್ರ? ಮಾತಾಡ್ತೀನಿ ಸರ್, ನಿಮ್ ಮೂಲಕನೂ ಕಾಂಟ್ಯಾಕ್ಟ್, ನನಗೆ ಸುಮಾರು ಜನ ನೀವೇ ಕಾಂಟ್ಯಾಕ್ಟ್ ಮಾಡಿಸಿ ಸುಮಾರು ಜನ ನಂಗೆ ಫೋನ್ ಮಾಡಿ, ಇಲ್ಲ ಅಂತಂದ್ರೆ ನೀವು ಅದು ಕಾಂಟ್ಯಾಕ್ಟ್ ಇರುತ್ತಲ್ಲ ಅವ್ರ ಹತ್ರನೇ. ಎಸ್ ಎಸ್, ಸ್ಕ್ರೀನ್ ಮೇಲೆ ಏನಿದೆ ಆ ನಂಬರ್ಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಅನೇಕ ಜನ ಸರಿಯಾದ ವ್ಯಕ್ತಿ ಸಿಕ್ಬಿಟ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಸಕ್ಸಸ್ ಸಿಗುತ್ತೆ. ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ, ಎಲ್ಲರೂ ಹಾಗೆ ಅಂತ ಹೇಳ್ತಿಲ್ಲ, ಅದು ಯಾರು ಲಾಯರು ಮೋಸ ಮಾಡಿದ್ದಾರೆ
ಬಟ್ ಎಷ್ಟೋ ಜನ ನನ್ನ ಹತ್ರ ಕೂಡ ಬಂದಿದೆ ಸರ್ ನಮ್ಮ ಅಡ್ವೊಕೇಟ್ ಈ ಥರ ಮಾಡಿದೆ ಅಂತ. ಸರ್ ಏನಾಗುತ್ತೆ ಇದು ವಿಚಾರನ ಕುಲಂಕುಶವಾಗಿ ನೀವು ಫೋಕಸ್ ಮಾಡಬೇಕು. ಎಲ್ಲ ಪ್ರೊಫೆಷನಲ್ಲು ಅಂಕು ಡೊಂಕುಗಳು ಇದ್ದೇ ಇದೆ, ಐದು ಬೆರಡು ಒಂದೇ ಸಮ ಇದೆಯಾ, ಎಲ್ಲ ಒಂದೊಂದು ಸಮ ಇದ್ದಾವೆ. ಅವ್ರವ್ರಾದಂಥ ಎಫಿಷಿಯನ್ಸಿಸು ಅವ್ರಿಗಿರೋ ಬುದ್ಧಿಶಕ್ತಿ ಮೇಲೆ ಹೋಗ್ತಿರುತ್ತೆ ಅನುಗುಣವಾಗಿ. ಯಾವ ಅಡ್ವೊಕೇಟು ಒಳ್ಳೆಯವರಲ್ಲ, ಯಾವ ಅಡ್ವೊಕೇಟು ಕೆಟ್ಟವರಲ್ಲ. ಸೊ ನಿಮ್ಮ ನಿಮ್ಮ ಚಾಯ್ಸ್ ಮೇಲೆ ಹೋಗುತ್ತೆ. ಇಲ್ಲಿ ನಾ ಹೇಳ್ದಂಗೆ ಫಸ್ಟ್ ಇದ್ರಲ್ಲೂ ಅದೇ ಹೇಳಿದೆ, ಈಗಲೂ ಅದೇ ಹೇಳಿದೆ. ಹೌದು ಹೌದು, ನಾವು ನೋಡಿ ಪ್ರಮಾಣಿಸಿ. ಇವರು ಸೀನಿಯರು ಅಂದಿದ ತಕ್ಷಣ ಅವ್ರು ತುಂಬ ತಿಳಿದಿದ್ದಾರೆ, ಜೂನಿಯರು ನಾನು, ಜೂನಿಯರು ಅಂದಿದ ತಕ್ಷಣ ಏನೂ ತಿಳಿದಿಲ್ಲ ಅನ್ನೋ ಒಂದು ಸೈಕಲಾಜಿಕಲ್ ಮೈಂಡ್ ಸೆಟ್ ಬಿಡಬೇಕು. ಹೌದು ಹೌದು, ಜೂನಿಯರ್ ಈಗ ಈಗ ಇದು ಅಪ್ ಟು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಹೈಕೋರ್ಟ್ ಲೆವೆಲ್ ತನಕ ರೀಚ್ ಆಗುತ್ತೆ ಮ್ಯಾಟ್ರಿಗಳು. ಸೊ ನಾನು ವಿತೌಟ್ ನನಗೆ ನನ್ನ ಗೈಡೆನ್ಸ್ ಅಂತ ಬಂದಾಗ ಸೀನಿಯರ್ ಜೂನಿಯರ್ ಅಂತಲ್ಲ, ಅವರ ನಾಲೆಡ್ಜ್ ಮೇಲೆ ಏನ್ ಲಾಸ್ ಆಗಿದೆ, ಏನ್ ಪಾಯಿಂಟ್ ಅಲ್ಲಿ ನಾವು ವಾದ ಮಾಡ್ಬೇಕು. ಕರೆಕ್ಟ್. ಈಗ ನಾನು ಹೊಗಳು ಕಳ ಕೇಳ್ತಿಲ್ಲ ಸರ್ ಈ ತರ ಒಂದು ಮ್ಯಾಟ್ರನ್ನ. ಇದು ರಾಡ್ ನಡೆದಿರೋದೇ ಹೆಚ್ಚು ಕಮ್ಮಿ 6 ತಿಂಗಳು. ಆರ್ಡ್ ಶೀಟ್ ನೋಡಿದ್ರೆ ಇಷ್ಟಪ್ಪ ಇದೆ ಅಂದ್ರೆ ನೀವು ನೋಡಬಹುದು ಡೈಲಿ ಬ್ಯಾಕ್ ಟು ಬ್ಯಾಕ್ ರೆಗ್ಯುಲರ್ ಕೇಸಸ್. ಅಂದ್ರೆ ಅವ್ರಿಗೆ ಒಂದ್ ದಿವಸ ನಿಂತರೆ ಅಷ್ಟು ಲಕ್ಷ ಲಾಸ್ ಆಗೋದ್ರಿಂದ ಅಡ್ವಾನ್ಸ್ ಮಾಡೋದಾಗಿರ್ಲಿ ಮತ್ತೊಂದು ಮಾಡೋದಾಗಿರ್ಲಿ ಮಾಡ್ತಿರ್ತಾರೆ. ನಮ್ಮ ಹೋಗ್ಲಿ ಇವ್ರು ರೈತರು, ನಾನು ಫೀಸ್ ಕೊಡಲ್ಲ, ಲಿಮಿಟೆಡ್ ಕೊಡ್ತಾರೆ ರೈತ. ಇವ್ರು ಯಾಕಪ್ಪ ಫೀಸ್ ಕೊಡಲ್ಲ ಅಂತ ಬಿಟ್ಬಿಡ್ಬೋದಿತ್ತಲ್ಲ ಕೇಸ್ನ. ಬಡವ ಇವೆಲ್ಲ ಒಂದು ಸೋಷಿಯಲ್ ಕಾಸ್ಗೆ ಅವೇರ್ನೆಸ್ ತರಬೇಕು ಅಂತ ಜನರಿಗೆ ಈ ಒಂದು ಬೆನ್ನೆಲುಬಾಗಿ ನಾವು ನಿಲ್ಬೇಕು ರೈತರಿಗೆ. ಅಲ್ವಾ ಸರ್? ಈಗ ಯಾವುದೇ ಕಾರಣಕ್ಕೂ ಕೃಷಿನ ಆನ್ ಮಾಡೋ ಹಂಗಿಲ್ಲ, ಕಂಟೆಂಪ್ಟ್ ಆಫ್ ದ ಕೋರ್ಟ್ ಆಗುತ್ತೆ. ಇವನು ಮಧ್ಯದಲ್ಲಿ ಕೂಡ ಒಂದ್ಸಲ ಒಂದೆರಡು ಮೂರು ಸಲ ಮಾಡಿದ್ರಂತೆ, ನಮಗೂ ಕೂಡ ಗಮನಕ್ಕೆ ಬಂತು. ಆತರ ಮಾಡೋ ಹಂಗಿಲ್ಲ, ಕೋರ್ಟ್ಗೆ ಮರ್ಯಾದೆ ಕೊಡೋದನ್ನ ಕಲ್ಸ್ಕೊಳ್ಳಿ. ಇನ್ನೊಂದು ಹೇಳ್ಬೇಕು ಇಲ್ಲಿ, ಎಸ್ ಇಲ್ಲಿ ಪಾರ್ಟಿ ಯಾರು ಸರ್, ಇಲ್ಲಿ ಆಪೋಸಿಟ್ ಅವ್ನು ನಡೆಸ್ತಿರೋನು, ಪಾರ್ಟಿ ಕ್ರಷರ್ ನಡೆಸ್ತಿರೋನು. ಕೋರ್ಟ್ ಅಲ್ಲಿ ಪಿನ್ ಪಾಯಿಂಟ್ ಏನೇ ಗೊತ್ತಾದ್ರೂ ಫಸ್ಟ್ ಡಿಪಾರ್ಟ್ಮೆಂಟ್ ಗಳಿಂದ ನಂಗೆ ಫೋನ್ ಬರೋದು. ಕೋರ್ಟ್ ಅಲ್ಲಿ ಆರ್ಡರ್ ಆದ್ರೆ ಪಾರ್ಟಿ ಕಮ್ಯುನಿಕೇಟ್ ಮಾಡ್ತಿಲ್ಲ, ಅಡ್ವೊಕೇಟ್ ಕಳಿಸ್ತಿಲ್ಲ ನನಗೆ. ಆಫೀಸರ್ಸ್ ಗಳು ಆರ್ಡರ್ನ ಕಳಿಸ್ತಿದ್ದಾರೆ. ಅಂದ್ರೆ ಇಲ್ಲಿ ಹೆಂಗೆ ನಾವು ನೋಡ್ಬೇಕಂದ್ರೆ ಸ್ಟ್ರೀಮ್ ಲೈನ್ ಹೆಂಗ ಆಗ್ತಿದೆ ನೋಡಿ. ಕರಪ್ಷನ್ ಅನ್ನೋದು ಭ್ರಷ್ಟಾಚಾರ. ಆಫೀಸರ್ಸ್ ನನಗೆ ಆರ್ಡರ್ ಕಾಪಿ ಕಳಿಸ್ತಿದ್ದಾರೆ ಅಂದ್ರೆ ಎಷ್ಟು ಅವ್ರ ಪರವಾಗಿ ವರ್ಕ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಲೈವ್ ಎಕ್ಸಾಂಪಲ್. ಕರೆಕ್ಟ್. ನನಗೆ ಆಫೀಸರ್ ಡೈಲಿ ಅಪ್ಡೇಟ್ ಅಲ್ಲಿ ಇದ್ರೆ ಅವ್ರ ಜೊತೆ ಏನಾಯ್ತು ಅಲ್ಲಿ, ಅವ್ರು ಬರೋ ಕಮಿಷನ್ ನಿಂತೋಗ್ಬಿಡುತ್ತಲ್ಲ. ಅವರೇ ಒಂಥರ ಕೋರ್ಟ್ ಕ್ಲರ್ಕ್ಸ್ ಆಗ್ಬಿಟ್ಟಿದ್ದಾರೆ ಆಫೀಸ್ ಅವ್ರೆ. ಕೋರ್ಟ್ ಅಲ್ಲಿ ಏನಿದೆ ಅವ್ರ ಯಾಕಂದ್ರೆ ಅವ್ರು ನೋಡ್ಬೇಕಲ್ಲ, ಕಮಾಯಿ ಗಳಿಸ್ಬೇಕಲ್ಲ. ಹೌದು, ಕೂತ್ಕೊಂಡ ಜಾಗದಲ್ಲಿ. ನಾವು ಕೂಡ ಅಧಿಕಾರಿಗಳ ಭೇಟಿ ಮಾಡಿದ್ವಿ ಅಲ್ಲ, ಭೇಟಿ ಮಾಡಿ ಮೈಸೂರು, ಯಾರು ಸಪೋರ್ಟ್ ಮಾಡಲಿಲ್ಲ, ಸಪೋರ್ಟ್ ಮಾಡಿ ಎಲ್ಲ ಅವ್ರ ಕಡೆನೇ ಇದ್ರು, ಎಲ್ಲ ಅವ್ರ ಕಡೆ. ಇದು ಮೇಲ್ನೋಟಕ್ಕೆ ಇಸ್ಕೊಳ್ತಾರೆ, ಇಲ್ಲ ನೀವೇ ಇದ್ರಲ್ಲ ಸರ್, ಎಲ್ಲ ಮೇಲ್ನೋಟಕ್ಕೆ ಇಸ್ಕೊಳ್ಳೋದು, ಕ್ರಮ ತಗೊಳ್ತೀವಿ ಅನ್ನೋದು ಒಂದು ಕ್ರಮನು ತಗೊಳ್ಳಲ್ಲ, ತಗೊಂಡಿಲ್ಲ. ಸೊ ಅಧಿಕಾರಿಗಳು, ನಾನು ಅವತ್ತು ಹೇಳಿದೆ ಲಂಚ ಅನ್ನೋಂಥ ತಕ್ಕ ತಿನ್ನೋದು ಬಿಟ್ಬಿಡಿ, ಬಾಯಿಲ್ಲ ಮೆತ್ಕೊಂಡು ಓಡಾಡ್ತಿದ್ರೆ ನಮ್ಗೆ ಗೊತ್ತಾಗ್ತಿದೆ ನೀವು ಲಂಚ ತಿಂತಿದ್ರೆ ಅಂತ. ಇಷ್ಟು ಜೀವಕ್ಕೆ ಪ್ರಾಣಿಗಳಿಗೆ ಹಾನಿ ಆಗ್ತಾ ಇದೆ, ಇದನ್ನ ಸ್ಟಾಪ್ ಮಾಡಿ ಕ್ರಷರ್ಸ್ನ ಅಂತ ನಿಮ್ಗೆ ಅಧಿಕಾರ ಇದೆ ಅಂತ ಹೇಳಿದ್ರೆ ಮಾಡಿಸ್ತೇ ಇಲ್ಲ. ಕೊನೆ ಇವರೇ ಸಪೋರ್ಟ್ ಮಾಡೋದು ಇಮಿಡಿಯೇಟಾಗಿ ನಮ್ಮ ಫೋನ್ ತೆಗೆದೇ ಅಂತಂದು ಈ ಥರ ಎಲ್ಲ ಮಾಡೋಕೆ ಶುರು ಮಾಡಿದ್ರು ಮಂಡ್ಯ ಜಿಲ್ಲೆಯಲ್ಲಿ. ಎಂಥ ಕಚ್ಚಡ ಅಧಿಕಾರಿಗಳು ಅಂದರೆ ಎಲ್ಲ ಕಡೆನೂ ಇದ್ದಾರೆ ಹೇಳ್ತಿರೋದು ಈ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಕ್ರಷರ್ಸು ಸ್ಟಾಪ್ ಆಗಿದೆ, ಸ್ಟಾಪ್ ಆಗಿದೆ. ಸದ್ಯಕ್ಕೆ ಅವ್ರು ಚಾಲೆಂಜ್ ಮಾಡೋ ತನಕ, ಇದನ್ನ ಅಂದರೆ ಅಪಲೇಟ್ ಕೋರ್ಟ್ ಹೈಕೋರ್ಟ್ ಅದನ್ನ ಚಾಲೆಂಜ್ ಮಾಡೋ ತನಕ ಯಾವುದೇ ಕಾರಣಕ್ಕೂ ಜಸ್ಟ್ ಒಂದು ಇರೋ ಲೋಡ್ನು ಖಾಲಿನೂ ಮಾಡಂಗಿಲ್ಲ. ಎನಿ ಮ್ಯಾನರ್ ಅಂತ ಕೊಟ್ಟಿರೋದು, ಡಿಫೆಂಡೆಂಟ್ ಇಸ್ ಹಿಯರ್ ಬೈ ರಿಸ್ಟ್ರೈನ್ ಫ್ರಮ್ ಕ್ರಷಿಂಗ್ ಇನ್ ಎನಿ ಮ್ಯಾನರ್ ಅಂದ್ರೆ ಒಳಗೋಗೋದಾಗ್ಲಿ ಅದು ಅನುಭವಿಸೋದಾಗ್ಲಿ ಯಾವುದೇ ರೀತಿ ಕ್ರಷರ್ ರನ್ ಆಗಂಗಿಲ್ಲ. ಸುಮ್ ಕರೆಂಟ್ ಬಂತ ನೋಡಕ್ ಆನ್ ಮಾಡದೆ ಅನ್ನೋದಕ್ಕೂ ಮಾಡಂಗಿಲ್ಲ. ಶಾಸಕರೇ, ಇದು ಪ್ರಭಾವಿಗಳ ಪ್ರಭಾವಿಗಳ ಕೈ ಕೆಲಸ ಇದೆ, ನಡೆಯಕ್ ಸಾಧ್ಯನೇ ಇಲ್ಲ. ಮಾತಾಡೋಣ, ಶಾಸಕರು ಮಾತಾಡಿದ್ದಾರೆ. ಬಂಡಿ ಸಿದ್ದೇಗೌಡರು, ಕೋರ್ಟ್ ಇಂದ ಸ್ಟೇ ಆರ್ಡರ್ ಆಗಿದ್ರು ಕೂಡ ಕ್ರಷರ್ಸ್ ರನ್ ಆಗ್ತಾ ಇದೆ. ಇದು ಹಸಿರೆಲೆ, ಇದ್ರ ಮೇಲೆಲ್ಲ ಸಿಮೆಂಟ್ ಕುತ್ಕೊಂಡ್ಬಿಟ್ಟಿರುತ್ತೆ. ಒಂದು ಉಸಿರಿಗೆ ಸೇರ್ಕೊಂಡ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅಲ್ವಾ? ತಡೆ ಆಜ್ಞೆ ಮಾಡಿತ್ತು, ಯಾವುದೇ ರೀತಿಯ ಕ್ರಷರ್ ಮತ್ತೆ ಯಾವುದೇ ರೀತಿಯ ಬ್ಲಾಸ್ಟಿಂಗ್ ಕಾರ್ಯಕ್ರಮನ ಹಮ್ಕೊಂಬಾರದು ಅಂತ. ಹೋಗ್ತಾ ಇಲ್ಲ, ನೀರು ಬಿದ್ದರೂ ಕೂಡ ಹೋಗ್ತಾ ಇಲ್ಲ. ಇದನ್ನ ಡೈಲಿ ಉಸಿರಾಟ ಮಾಡಿ ಒಳಗಡೆ ಗಾಳಿ ಹೋದಾಗ ಶ್ವಾಸಕೋಶಕ್ಕೆ ತೊಂದರೆ ಆಗಲ್ವಾ? ಸೊ ಈ ಥರದ್ದು ಸಮಸ್ಯೆ ಆದಾಗ ಸೊ ಇಲ್ಲಿ ಕ್ರಷರ್ಸ್ನ ಮುಂದುವರಿಸ್ಬೇಕಾ? ಇನ್ನು ಶಾಸಕರು ಬಂಡಿ ಸಿದ್ದೇಗೌಡರು, ಈ ಒಂದು ತಾಲೂಕಿನ ಶಾಸಕರು, ಅವರು ಕೂಡ ಮಾಹಿತಿ ಇಲ್ವಾ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ನಡೀತಾರವಂಥ ಕ್ರಷರ್ಸ್ ಇತ್ತು? ತಹಸೀಲ್ದಾರ ಯಾರಿದ್ರೆ ಅವರು ಕೂಡ ಮಾಹಿತಿ ಕೊಡಿ. ಕೋರ್ಟ್ ಆರ್ಡರ್ನ ಧಿಕ್ಕರಿಸುವಂಥ ಕೆಲಸ ನೀವು ಯಾಕೆ ಮಾಡಿದ್ರಿ? ಇಲ್ಲಿ ಎಷ್ಟು ಟ್ರಿಪ್ ಹೋಗಿ ಹೋಗಿ ಸರ್, ಭೂಮಿನೇ ಏನೇನೆಲ್ಲ ರೋಡ್ಗಳೇ ಕುಸಿತಾ ಇದೆ. ಎಷ್ಟು ಲಾರಿಗಳು ಅಂದರೆ ಟ್ರಿಪ್ ಹೋಗುತ್ತೆ? ಡೈಲಿ 500-600 ಟ್ರಿಪ್ ಹೊಡಿತದೆ. ನೀವು ಕೋರ್ಟ್ಗಿಂತ ತುಂಬ ದೊಡ್ಡವರೇನಾ? ಅಥವಾ ಇವರು ಕಂಪ್ಲೇಂಟ್ ಮಾಡಿದ್ಕೆ ನಾವೆಲ್ಲ ಒಳ್ಳೆಯದಾದ್ರೆ ಸಮಸ್ಯೆ ಅವ್ರು ಕೇಳಿಲ್ಲ ಅಂದ್ರೆ ಇವ್ರಿಗೆ ಏನು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಯಾರೇ ಸತ್ರ ಪರವಾಗಿಲ್ಲ, ನಾವಂತೂ ಸ್ಟೇ ಮಾಡಲ್ಲ ಅನ್ನೋ ರೀತಿ ಕ್ರಷರ್ಸ್ ನಡೀತಾ ಇರುವಂಥ. ಮತ್ತು ಈ ಥರ ಆಗಿ ಡಸ್ಟ್ ಅಲರ್ಜಿ ಜಸ್ಟ್ ಕಾಣಿಸ್ಕೊಂಡಿದೆ.
ಈಗ ನೋಡ್ತಾರೆ ಅಂದರೆ ನೀವು ಕ್ರಷರ್ಸು ಆ ಧೂಳಿ ಹೇಳ್ತಾ ಇದೆ, ಅದೇ ಕ್ರಷರು. ಇಲ್ಲೇ ಅವರು ಕುರಿ ಮೇಕೆಗಳನ್ನು ಸಾಕೊಂಡಿರೋವಂಥದ್ದು. ಈ ಕುರಿಗಳಿಗೆ ಸಮಸ್ಯೆ ಆಗಿದೆ, ಮೆಡಿಕಲ್ ಕೂಡ ಪ್ರೂವ್ ಆಗಿದೆ ಇದು ಇದೇ ಧೂಳಿಂದ ಸತ್ತಿದೆ ಅಂತ. ಆ ಒಂದು ಸಾಕ್ಷಿಗಳನ್ನ ಇಟ್ಕೊಂಡು ಕೋರ್ಟು ಕೊಟ್ಟಾಗ ಕೋರ್ಟಲ್ಲಿ ಜಡ್ಜು ಕೂಡ ಪಾಸಿಟಿವ್ ಆಗಿ ರಿಸಲ್ಟನ್ನು ಕೊಡ್ತಾರೆ, ಅಂದರೆ ಇದನ್ನು ಸ್ಟೇ ಮಾಡಿ ಅಂತ ಹೇಳ್ತಾರೆ. ಪ್ರಾಣಿಗಳಿಗೆ ತೊಂದರೆ ಆಗ್ತಿದೆ, ನೆಕ್ಸ್ಟು ಮನುಷ್ಯರು ಕೂಡ ತೊಂದರೆ ಆಗ್ತಾ ಇದೆ ಅಂತ. ಆದರೂ ಕೂಡ ಯಾರೇ ಸತ್ರು ಪರವಾಗಿಲ್ಲ, ನಾವಂತೂ ಸ್ಟೇ ಮಾಡಲ್ಲ ಅನ್ನೋ ರೀತಿ ಕ್ರಷರ್ಸ್ ನಡೀತಾ ಇರುವಂಥ. OS 24/2024 before vocational district judge, first additional district judge. ಇದು ರೈಟ್ ನ್ಯೂಸ್.